Hi, welcome to IIMS. Ivattin class alli navu question 51 inda shuru madta idivi. Idra hindgade eradu video na neevu nodilla andre nodkoli, yakandre ee ondu question section athwa question bage explain madodu yake antandre ella competitive exam nallu kuda ನಿಮಗೆ ಈ ತರ ಕ್ವೆಶ್ಚನ್ಸ್ ಗಳು ಬರಬಹುದು ಕಂಪ್ಯೂಟರ್ ಬಗ್ಗೆ ಕ್ವೆಶ್ಚನ್ಸ್ ಗಳು ಬರುತ್ತೆ ಅದಾದ್ಮೇಲೆ ಯಾವುದಾದರೂ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಿ ಅಂದ್ರೆ ಅವಾಗಲೂ ಕೂಡ ನಿಮಗೆ ಈ ಟೆಕ್ನಾಲಜಿ ಬಗ್ಗೆ ಕ್ವೆಶ್ಚನ್ಸ್ ನ ಕೇಳ್ತಾರೆ ಹಾಗಾಗಿ ಈ ಕ್ವೆಶ್ಚನ್ ಆನ್ಸರ್ಸ್ ನ ನೋಡ್ತಾ ಹೋಗೋಣ ಜೊತೆಗೆ ಇನ್ಫಾರ್ಮೇಷನ್ ನ ನೋಟ್ ಮಾಡ್ಕೊಳ್ಳಿ ಇನ್ನೂ ಕೂಡ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸೋ ಈಗ ಶುರು ಮಾಡೋಣ Question number 51. What is the function of recycle bin? Recycle bin in a kelsa yenu computer li antandre. So it holds deleted items until you are ready to delete them permanently. Andre idarartha permanent agi delete mado tanaka in case nivu enadru system alli iro file na yavudadru ondu delete madidre adu ellige hogutte next recycle bin ige hogutte aa recycle bin alli iro adanna file na matte nivu delete mado tanakanu alle irutte matte delete madidre system inda poorthi horagade hogutte in matte nimage adu vapas tagolak agalla okay so hagagi recycle bin en madutte permanently delete mado tanakanu alle irutte nimma file MIPS stands for okay MIPS ಅಂತಂದ್ರೆ ಏನು million instruction per second 1 second ಅಲ್ಲಿ millions instruction ಅನ್ನು ಕಂಪ್ಯೂಟರ್ ಪ್ರೊಸೆಸ್ ಮಾಡುತ್ತೆ ಸೋ millions ಅಂತಂದ್ರೆ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಯಾಕಂದ್ರೆ ನಾವೆಲ್ಲ ಯೂಸ್ ಮಾಡೋದು ಲಕ್ಷಗಂಟಲಿ ಕೋಟಿ ಈ ತರ ಯೂಸ್ ಮಾಡ್ತೀವಿ ಆದ್ರೆ ಇಲ್ಲಿ millions ಅಂತಂದ್ರೆ ಎಷ್ಟು ಇರುತ್ತೆ So 1 million andre 10 lakhs astu instruction irutade 1 second alli ashtondu speed agi computer work martide athwa namage instruction na display madutte input madkolutte output madkolutte antandre idu tumba speed mission anta navu heltivi okay hage millions antandre estide 10 lakhs 1 million andre billion andre 100 crores hige million billion trillion ee tara navu illi idu ide table ide idana nodi notes madkoli idu namage gottagbeku yakandre navu India dalli crores lakhs na use marthivi which is the first supercomputer developed in India Param 8000 in 1991 Vijay Bhatkar Param 8000 second fastest computer in the world ಆ time ಅಲ್ಲಿ ಇದೆ second fastest computer ಆಗಿತ್ತು ಇದು 1991 ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು integrated circuits used in computer are made up of okay silicon ಅನ್ನುವ ಒಂದು ಕಲ್ ಚಿಪ್ ಇಂದ ಐಸಿಸ್ ರೆಡಿ ಆಗಿದೆ ಓಕೆ ಐಸಿಸ್ ಅಂತಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ನೋಡಿ ಮದರ್ ಬೋರ್ಡ್ ಅಲ್ಲಿ ನಮಗೆ ಐಸಿಸ್ ನೋಡ್ತಾ ಇದೀವಿ ಈಗಿನ ಎಲೆಕ್ಟ್ರಾನಿಕ್ ಐಟಮ್ ಗಳಲ್ಲಿ ಎಲ್ಲಾ ಕಡೆನೂ ಲೈಕ್ ಕಂಪ್ಯೂಟರ್ ಇರಬಹುದು ಮೊಬೈಲ್ ಇರಬಹುದು ಟಿವಿ ಇರಬಹುದು ಎಲ್ಲಾ ಕಡೆನೂ ಸೋ ಏನಾಗಿದೆ ಐಸಿಸ್ ನ ಯೂಸ್ ಮಾಡ್ತಾರೆ which is the first web browser www ವರ್ಲ್ಡ್ ವೈಡ್ ವೆಬ್ ಇದನ್ನ ನಾವು ವೆಬ್ಸೈಟ್ ನ ಸರ್ಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ನಿಮಗೆಲ್ಲ ಗೊತ್ತಿದೆ ಮೈಕ್ರೋ ಪ್ರೊಸೆಸರ್ ವಾಸ್ ಇಂಟ್ರೊಡ್ಯೂಸ್ ಇನ್ ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್ ಫೋರ್ತ್ ಜನರೇಷನ್ ಮೈಕ್ರೋ ಪ್ರೊಸೆಸರ್ ಅನ್ನ ಫೋರ್ತ್ ಜನರೇಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಇನ್ನೊಂದು ಹೇಳಬೇಕು ಅಂದ್ರೆ ನಿಮಗೆ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಒಟ್ಟು 5 ಜನರೇಷನ್ಸ್ ಇದೆ ನಿಮಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ನಮ್ದು ವಿಡಿಯೋ ಇದೆ ಚಾನೆಲ್ ಅಲ್ಲಿ ಅದನ್ನ ಪೂರ್ತಿಯಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಫಸ್ಟ್ ಮೈಕ್ರೋ ಪ್ರೊಸೆಸರ್ ಇಂಟೆಲ್ 4004 ಇನ್ 1971 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಪ್ರೊಸೆಸರ್ ನಿಮಗೆ ಕಾಣಿಸ್ತಿದೆಯಲ್ಲ ಅದೇ ತರ ಇರ್ತದೆ ವಿಚ್ ನೆಟ್ವರ್ಕ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಇನ್ ಇಮೇಲ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ವೆನ್ ವಾಸ್ ದ ಫಸ್ಟ್ ಇಮೇಲ್ ಸೆಂಟ್ 1971 ಬೈ ಕಂಪ್ಯೂಟರ್ ಇಂಜಿನಿಯರ್ ರೇ ಟಾಮ್ಲಿನ್ಸನ್ ಮೇಲ್ ನ ಸೆಂಡ್ ಮಾಡಿದ್ರು ಓಕೆ ಸಿಪಿಯು ಕಂಟ್ರೋಲ್ಸ್ ಸಿಪಿಯು ಏನೇನ್ ಕಂಟ್ರೋಲ್ ಮಾಡುತ್ತೆ ಆಲ್ ಇನ್ಪುಟ್ ಅಂಡ್ ಔಟ್ಪುಟ್ ಅಂಡ್ ಪ್ರೊಸೆಸಿಂಗ್ ಅಂದ್ರೆ ನಾವು ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟರೆ ಇನ್ಪುಟ್ ಮಾಡ್ಕೊಳ್ಳುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಪ್ರೊಸೆಸ್ ಮಾಡುತ್ತೆ ಅದಾದ್ಮೇಲೆ ಔಟ್ಪುಟ್ ಡಿವೈಸಸ್ ಮುಖಾಂತರ ನಮಗೆ ರಿಸಲ್ಟ್ ಅನ್ನು ಡಿಸ್ಪ್ಲೇ ಮಾಡುತ್ತೆ ಓಕೆ ಸಿಪಿಯು ಕಂಟ್ರೋಲ್ಸ್ ವಾಟ್ ಆರ್ ದ ಯೂಸ್ ಆಫ್ ವಿಂಡೋಸ್ ಕೀ ಕೀಬೋರ್ಡ್ ಅಲ್ಲಿ ವಿಂಡೋಸ್ ಕೀ ಇರುತ್ತೆ ಆ ವಿಂಡೋಸ್ ಕೀ ಏನು ಕೆಲಸ ಮಾಡುತ್ತೆ ಅಂತಂದ್ರೆ ಪ್ರೊವೈಡ್ ಶಾರ್ಟ್ ಕಟ್ ಅಂಡ್ ಟು ಲಾಂಚ್ ಸ್ಟಾರ್ಟ್ ಬಟನ್ ವೇರ್ ಇಸ್ ದ ಕಂಪ್ಯೂಟರ್ ಬಯೋಸ್ ಸ್ಟೋರ್ಡ್ ಮದರ್ ಬೋರ್ಡ್ ಅಲ್ಲಿ ಇರುತ್ತೆ ಇದು ಸ್ಮಾಲ್ ಮೆಮೊರಿ ಚಿಪ್ ಆಲ್ಸೋ ನೋನ್ ಆಸ್ ಫರ್ಮ್ವೇರ್ ಅಂತ ಕರೀತಾರೆ ಓಕೆ ಇದು ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ಸೊ ಕಂಪ್ಯೂಟರ್ ಒಳಗಡೆ ಏನೇನಿದೆ ಅನ್ನೋದನ್ನ ಶೋ ಮಾಡುತ್ತೆ. Which key is used to move the text to beginning of a line? Home key. ನೀವು ಕೀಬೋರ್ಡ್ ಅಲ್ಲಿ ಹೋಮ್ ಕೀ ನೋಡಿರ್ತೀರಾ. ಹೋಮ್ ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ನೀವು ಫಸ್ಟ್ ಒಂದು ಲೈನ್ ಟೈಪ್ ಮಾಡ್ತಿರ್ತೀರಾ, ಲಾಸ್ಟಿಗೆ ಇದ್ರೂ ಕೂಡ ಕರ್ಸರ್ ಫಸ್ಟಿಗೆ ಬರುತ್ತೆ. ಅದೇ ಕಂಟ್ರೋಲ್ ಹೋಮ್ ಮಾಡಿದ್ರೆ ಆ ಪೇಜ್ ಅಲ್ಲಿ ಫಸ್ಟಿಗೆ ಹೋಗುತ್ತೆ. Who invented the wireless keyboard and when? Donald Drum, September 16, 2003. ವೈರ್ಲೆಸ್ ಕೀಬೋರ್ಡ್, ನಮಗೀಗ ವೈರ್ಲೆಸ್ ಕೀಬೋರ್ಡ್ ಅಂತಂದರೆ ಇದಕ್ಕೆ ವೈರ್ ಕನೆಕ್ಷನ್ಸ್ ಇರಲ್ಲ. ಸಿಪಿಯುಗೆ ಇದೇನಾಗುತ್ತೆ, ಒಂದು ರಿಸೀವರ್ ಡಿವೈಸ್ ಇರುತ್ತೆ. ಆ ಡಿವೈಸ್ನ ಪೆನ್ಡ್ರೈವ್ ಹಾಕೋ ಜಾಗದಲ್ಲಿ, USB ಹಾಕೋ ಜಾಗದಲ್ಲಿ ನಾವು ಅದನ್ನು ಪ್ಲಗ್ ಮಾಡಿದರೆ ನಮಗೆ ವೈರ್ಲೆಸ್ ಕೀಬೋರ್ಡ್ ಆನ್ ಆಗುತ್ತೆ ಶೆಲ್ ಮುಖಾಂತರ. ಓಕೆ, ವೈರ್ಲೆಸ್ ಕೀಬೋರ್ಡ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾರು ಮಾಡಿದ್ರು ಅಂತ ನಿಮಗೆ ಈ ಕ್ವಶನಿಂದ ಗೊತ್ತಾಗುತ್ತೆ. ಓಕೆ, ವಿಚ್ ಈಸ್ ಹೆಲ್ಪ್ಫುಲ್ ಟು ಕಮ್ಯುನಿಕೇಟ್ ಫ್ರಮ್ ಒನ್ ಸಿಟಿ ಟು ಅನದರ್. WAN is a network. Okay, LAN, WAN, MAN hegide hage idu wild area network. Idu one city inda innond city ge namage enadru information kodabeku antandre navu internet mukantara, network mukantara adanna kalisthivi. Okay, in computer.tmp extension refers usually to what kind of file? Temporary files. ನಾವು ಇವಾಗ ಟೈಪ್ ಮಾಡ್ತಿದ್ದೀವಿ ಅಂತಂದರೆ ಟೆಂಪ್ರವರಿ ಫೈಲಲ್ಲಿ ಇರ್ತದೆ. ಆಮೇಲೆ ನಾವು ಸೇವ್ ಅಂತ ಕೊಟ್ಟ ಮೇಲೆ ಆ ಒಂದು ಕಂಟೆಂಟ್ ಏನಾಗುತ್ತೆ, ಫೈಲ್ ನೇಮಲ್ಲಿ ಸೇವ್ ಆಗಿರ್ತದೆ. ನಾವು ಸೇವ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ. ಇಲ್ಲಿ ನಿಮಗೆ ಫೈಲ್ ಎಕ್ಸ್ಟೆನ್ಷನ್ ಇದೆ, ಫೈಲ್ ನೇಮ್ಸ್ ಇದೆ. ಎಕ್ಸ್ಟೆನ್ಷನ್ ಅಂತಂದರೆ ಡಾಟ್ ಎಕ್ಸ್ಟೆನ್ಷನ್. ಈಗ ನೀವು ಯಾವುದಾದ್ರು ಒಂದು ಟೆಕ್ಸ್ಟ್ ಟೈಪ್ ಮಾಡ್ತಿದ್ದೀರಿ ಅಂತಂದರೆ ಟೆಕ್ಸ್ಟ್ ಫೈಲ್ ಹೆಂಗಿರುತ್ತೆ, TXT ಡಾಟ್ TXT ಅಂತಿರುತ್ತೆ. ಸೊ ಡಾಕ್ಯುಮೆಂಟ್ ಮಾಡ್ತಿದ್ದಾರೆ ಅಂದರೆ DOC ಇದೆ, ಹೀಗೆ ಚಾರ್ಟ್ ಇದೆ. ಇದನ್ನು ನೀಟಾಗಿ ನೋಡಿ, ಸಾಧ್ಯವಾದರೆ ನೋಟ್ಸ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಇಲ್ಲಿ ನಿಮಗೆ ಈ ಒಂದು ಎಕ್ಸ್ಟೆನ್ಷನ್ ನೋಡಿಬಿಟ್ರೆ ಸಾಕು, ಇದು ಯಾವ ಫೈಲ್ ಅಂತ ಗೊತ್ತಾಗುತ್ತೆ. ಈಗ ಲೈಕ್ ನೀವೇನಂದರೆ ಒಂದು ಇಮೇಜ್ ಇದೆ ಅಂದರೆ ಇಮೇಜ್ JPG ಫೈಲಲ್ಲಿ ಇರ್ತದೆ, ಅಥವಾ ಈಗ ಒಂದು ಆಡಿಯೋ ಇದೆ ಅಂತಂದರೆ ಆಡಿಯೋ MP3 ಅಂತಂದರೆ ನಿಮಗೆಲ್ಲ ಗೊತ್ತಿದೆ, MP4 ಅಂದರೆ ವಿಡಿಯೋ, ಹೀಗೆ ಡಾಟ್ ಎಕ್ಸ್ಟೆನ್ಷನ್ ಇರ್ತದೆ. ಇದನ್ನು ನೋಡಿ. How did the computer mouse get its name? It just looked like a mouse with a tile. ಇದು ಒಂದು ಇಲಿ ಬಾಲದ ಥರನೇ ಕಾಣಿಸ್ತಿದೆ, ಹಾಗಾಗಿ ಇದನ್ನು ನಾವು ಮೌಸ್ ಅಂತ ಕರೀತೀವಿ. ಓಕೆ, ಇದಕ್ಕೆ ಯಾಕೆ ಮೌಸ್ ಅಂತ ಬಂದಿದೆ ಅಂತ ಹೇಳಿ, ಬಟ್ ಅಷ್ಟೇ ಅಲ್ಲ, ಇದು ಮೌಸ್ ಇದೆಲ್ಲ, ಮೌಸ್ ಎಷ್ಟು ಸ್ಪೀಡಾಗಿ ಮೂವ್ ಆಗುತ್ತೋ ಅಷ್ಟೇ ಸ್ಪೀಡಾಗಿ ಇದ್ರ ಕರ್ಸರ್ ಕೂಡ ಮೂವ್ ಆಗುತ್ತೆ. ಓಕೆ, ಫೈನ್. Where was the India's first computer installed and when? Indian Statistical Institute, Kolkata, during 1955. ನೋಡಿ ನಿಮಗೆ ಅವಾಗ ಒಂದು ಕಂಪ್ಯೂಟರ್ನ ಫಸ್ಟ್ ಕಂಪ್ಯೂಟರ್ ಇನ್ಸ್ಟಾಲ್ ಮಾಡಿದ್ದು ಕಲ್ಕತ್ತಾದಲ್ಲಿ 1955ರಲ್ಲಿ. ಒನ್ ನಿಬ್ಬಲ್ ಈಸ್ ಈಕ್ವಲೆಂಟ್ ಟು ಹೌ ಮೆನಿ ಬಿಟ್ಸ್? 4 bits ಆಗಿದ್ರೆ ಒಂದು ನಿಬ್ಬಲ್ ಆಗಿರುತ್ತೆ. ಈ ಮೆಮೊರಿ ಯೂನಿಟ್ ಬಗ್ಗೆ ಒಂದು ವಿಡಿಯೋ ಇದೆ ನಮ್ಮ ಚಾನಲಲ್ಲಿ, ಅದನ್ನು ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ನಿಬ್ಬಲ್ ಅಂದ್ರೇನು, ಬೈಟ್ಸ್ ಅಂದ್ರೇನು, ಕಿಲೋ ಬೈಟ್, ಮೆಗಾ ಬೈಟ್ ಚೆನ್ನಾಗಿ ಅರ್ಥ ಆಗುತ್ತೆ, ಮೆಮೊರಿ ಹೇಗೆ ಸ್ಟೋರ್ ಆಗುತ್ತೆ ಕಂಪ್ಯೂಟರಲ್ಲಿ ಅಂತ. ಓಕೆ, ವಾಟ್ ಡಸ್ ದ ಕಂಪ್ಯೂಟರ್ ಸ್ಟ್ಯಾಂಡ್ಸ್ ಫಾರ್? ಕಾಮನ್ ಆಪರೇಟಿಂಗ್ ಮಿಷನ್, ಪರ್ಪಸ್ಫುಲಿ ಯೂಸ್ಡ್ ಫಾರ್ ಟೆಕ್ನಾಲಜಿಕಲ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್. ದ ಕಂಪ್ಯೂಟರ್ ಈಸ್ ವಿಚ್ ಕೈಂಡ್ ಆಫ್ ಮಿಷನ್? ಎಲೆಕ್ಟ್ರಾನಿಕ್ ಮಿಷನ್. ಸೊ ಇದೆಲ್ಲ ಐಸಿಸ್ ಟೆಕ್ನಾಲಜಿನ ಯೂಸ್ ಮಾಡಿದೆ, ಮೆಕ್ಯಾನಿಸಮ್ ಇಲ್ಲ ಇಲ್ಲಿ. ಓಕೆ, ವೆನ್ ದ ಕಂಪ್ಯೂಟರ್ ಈಸ್ ಆಲ್ರೆಡಿ ಆನ್, ದ ರಿಸ್ಟಾರ್ಟ್ ಆಫ್ ದ ಕಂಪ್ಯೂಟರ್ ಈಸ್ ವಾರ್ಮ್ ಬೂಟಿಂಗ್. ಬೂಟಿಂಗ್ ಅಂದರೆ 2 types ಬೂಟಿಂಗ್ ಇದೆ, ಒಂದು ವಾರ್ಮ್ ಬೂಟಿಂಗ್, ಇನ್ನೊಂದು ಕೋಲ್ಡ್ ಬೂಟಿಂಗ್. ವಾರ್ಮ್ ಬೂಟಿಂಗ್ ಅಂದರೆ ಸಿಸ್ಟಮನ್ನು ಆನ್ ಮಾಡಿದಾಗ ಸಿಸ್ಟಮಲ್ಲಿರೋ ಫೈಲ್ ಅಪ್ ಆಗುತ್ತೆ, ಈಸ್ ಕಾಲ್ಡ್ ವಾರ್ಮ್ ಬೂಟಿಂಗ್. ಸೊ ಕೋಲ್ಡ್ ಬೂಟಿಂಗ್ ಅಂತಂದರೆ ಸಿಸ್ಟಮ್ನ ಶಟ್ ಡೌನ್ ಮಾಡಿದಾಗ, ಸಿಸ್ಟಮ್ ರನ್ ಆಗಬೇಕಾದ್ರೆ ಯೂಸ್ ಆಗುವಂಥ ಫೈಲ್ ಶಟ್ ಡೌನ್ ಆಗಬೇಕಾದ್ರೆ ಕೂಲ್ ಬೂಟಿಂಗ್ ಆಗುತ್ತೆ. ಓಕೆ, ಆ ಫೈಲ್ಸ್ಗಳೆಲ್ಲ ಮತ್ತೆ ಹೇಗಿರುತ್ತೆ ಹಾಗೆ ಸ್ಟೋರ್ ಆಗುತ್ತೆ, ಅದಕ್ಕೆ ಕೋಲ್ಡ್ ಬೂಟಿಂಗ್ ಅಂತ ಹೇಳ್ತೀವಿ. ಬೂಟಿಂಗ್ ಅಂತಂದರೆ ಪ್ರೊಸೆಸ್ ಮಾಡ್ತಿದೆ ಅಂತ, ಒಂದು ಅಪ್ ಆಗ್ತಿದೆ, ವಾರ್ಮ್ ಆಗ್ತಿದೆ, ಇನ್ನೊಂದು ಕೋಲ್ಡ್ ಬೂಟಿಂಗ್ ಕೂಡ ಆಗ್ತಿದೆ. ಓಕೆ, ಬೂಟಿಂಗ್ ಬಗ್ಗೆ ಗೊತ್ತಾಗಿದೆ ಅಲ್ವಾ ನಿಮಗೆ. ನೆಕ್ಸ್ಟ್ ಹೋಗೋಣ. ರೈಟ್ ದ ಸ್ಮಾಲೆಸ್ಟ್ ಮೆಮೊರಿ ಸೈಜ್, ಬೈಟ್. ಇದಕ್ಕಿಂತ ಚಿಕ್ಕದು ಬಿಟ್ಸ್ ಕೂಡ ಇದೆ, ನಿಬ್ಬಲ್ ಇದೆ, ಆದರೂ ಕೂಡ ನಾವು ಕರೆಯೋದು ಬೈಟ್ಸ್ನ ಚಿಕ್ಕದಂತ ಹೇಳ್ತೀವಿ. ಅದು ನಮಗೆ ನಿಬ್ಬಲ್ ಆ್ಯಂಡ್ ಬಿಟ್ಸ್ ಯೂಸ್ ಆಗಲ್ಲ. ಈಗ ಒಂದು ಕ್ಯಾರೆಕ್ಟರ್ನ ಟೈಪ್ ಮಾಡಬೇಕು ಅಂತಂದರೆ ಬೈಟ್, 1 byte ಆಗಿರುತ್ತೆ, ಹಾಗಾಗಿ ಒಂದು ಕ್ಯಾರೆಕ್ಟರ್ಗಿಂತ ಕಡಿಮೆ ನಾವು ಸ್ಟೋರ್ ಮಾಡಲ್ಲ, ಹಾಗಾಗಿ ಇದನ್ನು 1 byte ಅನ್ನೋದನ್ನು ಸ್ಮಾಲ್ ಅಂತ ಹೇಳ್ತಾ ಇದ್ದೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಬೂಟಿಂಗ್ ಇನ್ ದ ಸಿಸ್ಟಮ್? ಟು ಲೋಡ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಇನ್ ಟು ದ ಕಂಪ್ಯೂಟರ್ಸ್. main memory or RAM. System load ಆಗ್ಬೇಕಾದ್ರೆ ನಾನು ಆಗಲೇ ಕ್ವೆಶ್ಚನ್ ಅಲ್ಲಿ ಹೇಳಿದೆ load ಆಗ್ಬೇಕಾದ್ರೆ ಒಂದು process ಆಗುತ್ತೆ ಅದು warm booting ಮತ್ತೆ cold booting ಹಾಗೆ ನಾನು ಆಗಲೇ ಹೇಳಿದ ಹಾಗೆ load ಆಗಬೇಕಾದ್ರೆ ಅದನ್ನ warm booting ಅಂತ ಕರೀತೀವಿ ಅದನ್ನ booting ಅಂದ್ರೆ ಏನು ಅಂತ ಹೇಳಿದೆವಿ ಇಲ್ಲಿ okay fine the output quality of a printer is measured by DPI dots per inch ಇಲ್ಲಿ ನೋಡಿ observe ಮಾಡಿ printer ಏನು ಮಾಡ್ತೀವಿ ನಾವು printer ನ DPI ಅಂತ ಹೇಳ್ತೀವಿ dot per inches ಒಂದು ಇಂಚ್ ಅಲ್ಲಿ ಎಷ್ಟು dots ಹೆಚ್ಚಿಗೆ ಇರುತ್ತೆ density dot in a density ಹೆಚ್ಚಿಗೆ ಇದ್ದಾಗ ಆ ಒಂದು print ಮಾಡಿರ್ತೀವಲ್ಲ ಆ ಒಂದು hard copy clarity ಇರುತ್ತೆ ಅದನ್ನೇ ನಾವು ಅಳತೆ ಮಾಡೋದು ಎಷ್ಟು dots ಬರುತ್ತೆ ಒಂದು ಇಂಚ್ ಅಲ್ಲಿ ಅದನ್ನ ನಾವು ಏನು ಹೇಳ್ತೀವಿ DPI ಅಂತ ಹೇಳ್ತೀವಿ ಅದೇ ಒಂದು ಟಿವಿ ಇರಬಹುದು ಅಥವಾ ಒಂದು ಮಾನಿಟರ್ ಇರಬಹುದು ಅದನ್ನ ನಾವು ಏನು ಹೇಳ್ತೀವಿ ರೆಸಲ್ಯೂಷನ್ಸ್ ಅಂತ ಹೇಳ್ತೀವಿ ಸೋ ಫಿಕ್ಸೆಲ್ಸ್ ಫಿಕ್ಸೆಲ್ಸ್ ಅಂದ್ರೆ ಅದೇ ಒಂದು ಇಂಚ್ ಅಲ್ಲಿ ಎಷ್ಟು ಫಿಕ್ಸೆಲ್ಸ್ ಇದೆ ನೀವು ನೋಡಿರ್ತೀರಿ ಟಿವಿ ನೋಡಕ್ಕೆ ಹೋದ್ರೆ ಸ್ಮಾರ್ಟ್ ಟಿವಿ ಯಾವುದೋ ಒಂದು ಅಂಗಡಿಯಲ್ಲಿ ಟಿವಿ ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಮಾರ್ಟ್ ಟಿವಿ ಪರ್ಚೇಸ್ ಮಾಡಬೇಕು ಅಂತ ಹೋಗಿರ್ತೀರಾ ಅವರು ಹೇಳ್ತಾರೆ ಸರ್ ಇದು 4K ಟಿವಿ ಅಂತ 4K ಅಂದ್ರೆ ಏನು K ಅಂದ್ರೆ 1000 4K ಅಂದ್ರೆ ಒಂದು ಇಂಚ್ ಅಲ್ಲಿ 4000 ಫಿಕ್ಸೆಲ್ಸ್ ಸೇರಿ ಒಂದು ಇಂಚ್ ಫಿಲ್ ಆಗುತ್ತೆ ಎಷ್ಟು ಫಿಕ್ಸೆಲ್ಸ್ ಹೆಚ್ಚಿಗೆ ಇರುತ್ತೋ ಅಷ್ಟು ನಮಗೆ ಇಮೇಜ್ ಅಥವಾ ಅದರಲ್ಲಿ ಬರುವಂತ ಪ್ರೋಗ್ರಾಮ್ಸ್ ಗಳು ಕ್ಲಾರಿಟಿ ಇರುತ್ತೆ ಅದಕ್ಕೋಸ್ಕರ ಫಿಕ್ಸೆಲ್ಸ್ ಹೆಚ್ಚಿಗೆ ಇದ್ದಂಗೆಲ್ಲ ಅದು ಕಾಸ್ಟ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಫಿಕ್ಸೆಲ್ಸ್ ಗೂ ಮತ್ತು ಡಾಟ್ಸ್ ಗೂ ಇರುವಂತ ವ್ಯತ್ಯಾಸವನ್ನ ನಾನು ಈ ಒಂದು ಕ್ವೆಶ್ಚನ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓಕೆ ಫೈನ್ when was the world first laptop introduced in the market 1985 ನೋಡಿ Toshiba ಕಂಪನಿ ಅವರು ಈ ಒಂದು ಲ್ಯಾಪ್ಟಾಪ್ ಅನ್ನು ಲಾಂಚ್ ಮಾಡಿದ್ರು ನೀವು ನೋಡಿ ಕಾಣಿಸ್ತಿದೆಲ್ಲ Toshiba ಎಷ್ಟು ಸ್ಕ್ರೀನ್ ಚಿಕ್ಕದಿದೆ ನೋಡಿ ಕೀಬೋರ್ಡ್ ಹೇಗಿದೆ ಅವತ್ತಿನ ಲ್ಯಾಪ್ಟಾಪ್ ಅದು 816 ಬಿಟ್ಸ್ ಇತ್ತು ಓಕೆ ಬಿಟ್ಸ್ ಅಲ್ಲಿ ವರ್ಕ್ ಮಾಡ್ತು ಅದು ಮತ್ತೆ ಅದರದು ಮಾಡೆಲ್ ನೇಮ್ ಕೂಡ T1100 in 1985 ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಓಕೆ ಫೈನ್ ಓಕೆ ಸೋ ಎಲ್ಲ ಕ್ವೆಶ್ಚನ್ ಆನ್ಸರ್ಸ್ ನ ನೀಟಾಗಿ ಬರ್ಕೊಳ್ಳಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆ ಇನ್ನೂ ಕೂಡ ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ ಆಗಿ ಇದ್ರ ಒಂದೊಂದು ಕ್ವೆಶ್ಚನ್ ಬಗ್ಗೆನೂ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾವು ಕೆಲವು ವಿಡಿಯೋಗಳನ್ನ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ ಇನ್ನೂ ಕೂಡ ಮಾಡ್ತೀವಿ ನೋಡಿ ಯೂಸ್ ಮಾಡ್ಕೊಳ್ಳಿ ಮತ್ತೆ ನೀವು ಕಲೀರಿ ನಿಮ್ಮ ಫ್ರೆಂಡ್ಸ್ ಕೂಡ ಕಲಿಯೋಕೆ ಹೆಲ್ಪ್ ಮಾಡಿ ಏನು ಮಾಡಬೇಕು ಅಂತಂದ್ರೆ ಈ ಚಾನೆಲ್ ಅಲ್ಲಿ ಇರುವ ಎಲ್ಲ ವಿಡಿಯೋನೂ ಕೂಡ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅವರು ಕೂಡ ಕಲಿಯುತ್ತಾರೆ ಥ್ಯಾಂಕ್ ಯು